ಎದ್ದೇಳು. ನಿನಗೆ ಕಿವಿ ಕೇಳಿಸುತ್ತಿಲ್ಲವೇ? ನಾನು ಹೇಳುತ್ತಿದ್ದೇನೆ, ಹೊರಟು ಹೋಗು ಇಲ್ಲಿಂದ. ಕೇಳಿಸುತ್ತಿದೆ, ಆದರೆ ನನಗೆ ನಿನ್ನ ಉಪದೇಶ ಕೇಳುವ ಮನಸ್ಸಿಲ್ಲ. ಹೋಗು, ನನ್ನ ನಿದ್ರೆ ಪೂರ್ಣಗೊಂಡ ಮೇಲೆ ಬಾ. ಹೋಗು ಇಲ್ಲಿಂದ. ಏನು? ಯಕಶ್ಚಿತ್ ಒಬ್ಬ ಸೇವಕ ನನಗೆ ಆದೇಶ ನೀಡುವುದೇ? ಬಹುಶಃ ನಿನಗೆ ನಾನು ಯಾರೆಂದು ತಿಳಿದಿಲ್ಲ. ನೀನು ಯಾರಾದರೂ ಆಗಿರು, ನಾನಂತೂ ಇಲ್ಲಿಂದ ಏಳುವುದಿಲ್ಲ. ಸುಮ್ಮನೆ ನನ್ನ ನಿದ್ರೆ ಕೆಡಿಸಬೇಡ, ಹೊರಟು ಹೋಗು. ನಾನು ನಿನಗೆ ಅಂತಿಮ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ, ತೊಲಗು ಇಲ್ಲಿಂದ. ಇಲ್ಲವಾದರೆ ಇದೆಂತ ವಿಚಿತ್ರ ಅನುಭವ. ಏನೋ ಅನರ್ಥ ಸಂಭವಿಸುವಂತೆ ಭಾಸವಾಗುತ್ತಿದೆ. ಇಲ್ಲವಾದರೆ ಏನು? ಈ ಆಯುಧದಿಂದ ನನ್ನನ್ನು ಅಂತ್ಯಗೊಳಿಸುವೆಯಾ? ದೇವರಾಜ ಇಂದ್ರ, ನಿಮ್ಮ ಮಾರ್ಗಕ್ಕೆ ಅಡ್ಡಿ ಬಂದವರ ಮೇಲೆ ಆಯುಧ ಪ್ರಯೋಗಿಸುವಷ್ಟು ಕ್ರೋಧವೇ? ಹಾಗಾದರೆ ನಿಮಗೆ ಕೈಲಾಸ ಪ್ರವೇಶಿಸುವ ಅರ್ಹತನೇ ಇಲ್ಲ. ಹೋಗಿ, ನಿಮ್ಮ ಕ್ರೋಧ ಅಹಂಕಾರಗಳನ್ನು ತ್ಯಜಿಸಿ. ಅನಂತರ ಕೈಲಾಸ ಪ್ರವೇಶಿಸಲು ಪ್ರಯತ್ನಿಸಿ. ನಾನು ಇಲ್ಲಿ ಇರುವವರೆಗೂ ನೀವು ಕೈಲಾಸ ಪ್ರವೇಶಿಸಲು ಸಾಧ್ಯವಿಲ್ಲ. ಸಾಕು, ನಿಲ್ಲಿಸು. ನಿನ್ನದು ಅತಿ ಆಯಿತು. ನಾನು ಏನು ಮಾಡಬೇಕು, ಏನು ಮಾಡಬಾರದು ಎಂದು ಆದೇಶ ನೀಡಲು ನೀನು ಯಾರು? ನೀನು ನಿನ್ನ ಉದ್ಧಟತನದಿಂದ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಅಷ್ಟೇ ಅಲ್ಲ, ನನಗೆ, ದೇವರಾಜ ಇಂದ್ರನಿಗೆ ಅವಮಾನ ಮಾಡುತ್ತಿರುವೆ. ನಿನಗೆ ಸರಿಯಾದ ಪಾಠ ಕಲಿಸುತ್ತೇನೆ.